ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಆಗಸ್ಟ್ 30ರ ಪ್ರಚಲಿತ ಘಟನೆಗಳನ್ನು ನೋಡೋಣ. ಸೊ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ನೀವು ಮಾಡುವಂಥ ವಿಡಿಯೋ ನಮಗೆ ತಲುಪ್ತಾ ಇಲ್ಲ ಅಂತ. ಓಕೆ, ಸೊ ದಯವಿಟ್ಟು ನೀವೇನು ಮಾಡಿ ಅಂದರೆ, ಸೊ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಅದರ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ. ಸೊ ನಾನೇನು ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ನಾವು ವಿಡಿಯೋ ಹಾಕಿದ ತಕ್ಷಣ ಏನಂದರೆ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಬೇಗ ನಮ್ಮ ವಿಡಿಯೋನ ವಾಚ್ ಮಾಡ್ಬೋದು ಅಷ್ಟೇ. ಓಕೆ, ಸೊ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸೊ ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತೀನಿ. ಬ್ರಿಕ್ಸ್ ಕೃಷಿ ಸಂಶೋಧನಾ ವೇದಿಕೆಯನ್ನು ಯಾವ ಸ್ಥಳದಲ್ಲಿ ಇತ್ತೀಚೆಗೆ ಪ್ರಾರಂಭ ಮಾಡಲಾಗಿದೆ? ಕೃಷಿಯಲ್ಲಿ ಸಂಶೋಧನೆ, ಆವಿಷ್ಕಾರ ಮತ್ತು ಹೊಸ ನಾವೀನ್ಯತಾ ಕ್ರಮಗಳ ಕುರಿತು ಸೊ ಈ ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಸಹಕಾರವನ್ನು ಏರ್ಪಡಿಸೋಕೆ ಈ ಕೃಷಿ ಸಂಶೋಧನಾ ವೇದಿಕೆಯನ್ನು ಪ್ರಾರಂಭ ಮಾಡಲಾಗಿದೆ. ಹಾಗಾದರೆ ಅದನ್ನು ಎಲ್ಲಿ ಪ್ರಾರಂಭ ಮಾಡಲಾಗಿದೆ? ನಿಮ್ಮ ಹತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕುನ್ಮಿಂಗ್ ಡಿಕ್ಲರೇಷನ್ ಯಾವ ರಾಷ್ಟ್ರಕ್ಕೆ ಸಂಬಂಧಿಸಿದೆ? ಕುನ್ಮಿಂಗ್ ಡಿಕ್ಲರೇಷನ್ ಅಥವಾ ಕುನ್ಮಿಂಗ್ ಘೋಷಣೆ ಅಂತ ನಾವು ಕನ್ನಡದಲ್ಲಿ ಕರೆಯಬಹುದು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಎವೆನ್ IAS ಮತ್ತು KAS ಅಲ್ಲೂ ಕೂಡ ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾದರೆ ಕುನ್ಮಿಂಗ್ ಡಿಕ್ಲರೇಷನ್ ಅನ್ನೋದು ಯಾವ ರಾಷ್ಟ್ರಕ್ಕೆ ಸಂಬಂಧಿಸಿದೆ ಅಂದರೆ ಸೊ ಚೀನಾ ರಾಷ್ಟ್ರಕ್ಕೆ ಸಂಬಂಧಿಸಿದೆ. ಸೊ ಚೀನಾ ರಾಷ್ಟ್ರದ ಪ್ರಮುಖ ಪಕ್ಷ ಯಾವುದು? ಕಮ್ಯುನಿಸ್ಟ್ ಪಾರ್ಟಿ. ಅದರ ಒಂದು ಪ್ರಮುಖ ಪರಿಕಲ್ಪನೆ ಏನಂದರೆ ಪರಿಸರ ನಾಗರಿಕತೆ ಅನ್ನೋದು. ಓಕೆ, ಸೊ ಅದರ ಕುರಿತು ಇತ್ತೀಚೆಗೆ ಚೀನಾ ಒಂದು ನಿಲುವನ್ನು ತಾಳಿತ್ತು. ಏನು ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಜೀವ ವೈವಿಧ್ಯ ರಕ್ಷಣೆಯನ್ನು ಕೇಂದ್ರೀಕರಿಸಲು ಮತ್ತು ಮಾನವನ ಆರೋಗ್ಯವನ್ನು ರಕ್ಷಿಸುವಲ್ಲಿ ಸಂರಕ್ಷಣೆಯ ಮಹತ್ವವನ್ನು ಗುರುತಿಸಲು ಪಕ್ಷಗಳಿಗೆ ಅಂದರೆ ಪಾರ್ಟೀಸ್ಗೆ ಇದು ಕರೆಯನ್ನು ನೀಡುತ್ತೆ. ಹಾಗಾದರೆ ಕುನ್ಮಿಂಗ್ ಡಿಕ್ಲರೇಷನ್ ಅನ್ನೋದು ಪ್ರಮುಖವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಜೀವ ವೈವಿಧ್ಯ ರಕ್ಷಣೆ, ಬಯೋಡೈವರ್ಸಿಟಿ ಪ್ರೊಟೆಕ್ಷನ್. ನಾವು ಒಂದು ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ಅಥವಾ ಯಾವುದೇ ಒಂದು ಯೋಜನೆಯನ್ನು ಹಾಕೋಬೇಕಾದ್ರೆ ಅದರಿಂದ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಗೆ ಯಾವುದಾದ್ರೂ ರೀತಿ ಧಕ್ಕೆ ಉಂಟಾಗುತ್ತಾ ಅನ್ನೋದನ್ನು ನಾವು ಮೊದಲು ನೋಡಬೇಕು. ಆ ಮೂಲಕ ಮಾನವರ ಆರೋಗ್ಯವನ್ನು ರಕ್ಷಣೆ ಮಾಡುವಲ್ಲಿ ಹೆಜ್ಜೆಯನ್ನು ಇಡಬೇಕು. ಸೊ ಈ ಮಹತ್ವವನ್ನು ಗುರುತಿಸೋಕೆ ಈ ಕುನ್ಮಿಂಗ್ ಡಿಕ್ಲರೇಷನನ್ನು ಇತ್ತೀಚೆಗೆ ಚೀನಾ ಕೈಗೊಂಡಿದೆ. ಸೊ ಈ ಕುರಿತು ವಿಶ್ವಸಂಸ್ಥೆಗೆ ಅದು ಒಂದು 0 ಡ್ರಾಫ್ಟ್ ಅನ್ನು ಕೂಡ ಕಳಿಸಿದೆ, ಅಂದರೆ ಕರಡು ಪ್ರತಿಯನ್ನು ಕೂಡ ಕಳಿಸಿದೆ. ಓಕೆ, ಅದೇ ರೀತಿ ಚೀನಾ ಮತ್ತೊಂದು ವಿಷಯಕ್ಕೆ ಸುದ್ದಿಯಲ್ಲಿದೆ, ಅದೇನಂತ ನೋಡೋಣ. 996 ಅಭ್ಯಾಸವು ಕಾನೂನುಬಾಹಿರ ಎಂದು ಯಾವ ದೇಶವು ತೀರ್ಪು ನೀಡಿದೆ? ಓಕೆ, ಇತ್ತೀಚೆಗೆ ಚೀನಾದ ಸುಪ್ರೀಂ ಕೋರ್ಟ್ ಈ 996 ಅಭ್ಯಾಸವು ಕಾನೂನುಬಾಹಿರ ಅಂತ ತೀರ್ಪನ್ನು ನೀಡಿದೆ. ಹಾಗಾದರೆ ಈ 996 ಅಭ್ಯಾಸ ಅಂದರೆ ಏನು? ಓಕೆ, ಕಾಮನ್ ಆಗಿ ನಾವು ನೋಡೋಣ. ಸೊ ನಮ್ಮ ದೇಶದ ಇಂಡಸ್ಟ್ರಿಗಳಲ್ಲಿ ಓಕೆ ಮ್ಯಾಕ್ಸಿಮಮ್ ಏನಂದರೆ ನೀವು ಡ್ಯೂಟಿ ಅವರ್ ಎಷ್ಟಿರುತ್ತೆ ಅಂದರೆ ಕಾಮನ್ ಆಗಿ ಮ್ಯಾಕ್ಸಿಮಮ್ ಡೈಲಿ 9 ಅವರ್ ಇರುತ್ತೆ, ಇಲ್ಲ 8 ಗಂಟೆ ಇರುತ್ತೆ. ಹೌದಾ? ಬಟ್ ಚೀನಾದ ಕೆಲವೊಂದು ಕಂಪ್ನಿಗಳಲ್ಲಿ ಏನಂದರೆ ಬೆಳಿಗ್ಗೆ 9ರಿಂದ ರಾತ್ರಿ 9 ಗಂಟೆವರೆಗೂ ವಾರದಲ್ಲಿ 6 ದಿನ ಡ್ಯೂಟಿ ಟೈಮ್ ಇರುತ್ತೆ. ಇದು ಕಾನೂನುಬಾಹಿರ ಅಂತ ಇತ್ತೀಚೆಗೆ ಚೀನಾದ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. ಕೆಲವೊಂದು ಕಂಪ್ನಿಗಳು ಚೀನಾದಲ್ಲಿ ಅನೇಕ ಕಂಪ್ನಿಗಳಿವೆ. ಸೊ ಅದರಲ್ಲಿ ಬಹುತೇಕ ಕಂಪ್ನಿಗಳು ಏನು ಮಾಡ್ತವೆ, ಈ ರೂಲನ್ನು ಫಾಲೋ ಮಾಡ್ತವೆ. ಇದರಿಂದ ಏನಾಗುತ್ತೆ, ಸೊ ಗ್ರಾಹಕರ ಹಕ್ಕುಗಳಿಗೆ ಧಕ್ಕೆ ಉಂಟಾಗುತ್ತೆ ಅಂತದು ಅಭಿಪ್ರಾಯವನ್ನು ಪಟ್ಟಿದೆ. ಓಕೆ, ಹಾಗಾದರೆ ಚೀನಾ ಬಹಳಷ್ಟು ಸುದ್ದಿಯಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂಥ ಹಿಂದಿನ ಕರೆಂಟ್ ಅಫೇರ್ಸನ್ನು ನೋಡೋಣ. ಇತ್ತೀಚೆಗೆ 3 ಮಕ್ಕಳ ನೀತಿಯನ್ನು ಅಂಗೀಕಾರ ಮಾಡಿದ ದೇಶ ಯಾವುದಂದರೆ ಅದು ಚೀನಾ. ಈ ಮುಂಚೆ 2016ರಲ್ಲಿ ಅದು 2 ಮಕ್ಕಳ ನೀತಿಯನ್ನು ಅಂಗೀಕಾರ ಮಾಡಿತ್ತು. ಇನ್ನು ಚೀನಾದ ಯಾಂಗ್ ಕಿಯಾನ್ ಮೋಸ್ಟ್ ಇಂಪಾರ್ಟೆಂಟ್, ಇವರು ಟೋಕಿಯೋ ಒಲಿಂಪಿಕ್ಸ್ನ ಮೊದಲ ಚಿನ್ನವನ್ನು ಗೆದ್ದಿದ್ದರು. ಯಾವ ಕ್ರೀಡೆಯಲ್ಲಿ ಅಂದರೆ ಏರ್ ರೈಫಲ್ಸ್ ಅಂದರೆ ಶೂಟಿಂಗ್ನಲ್ಲಿ. ಚೀನಾ ವಿಶ್ವದ ಅತಿದೊಡ್ಡ ಹೊರಸೂಸುವಿಕೆ ವ್ಯಾಪಾರ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದೆ. ಚೀನಾ ವಿಶ್ವದ ಮೊದಲ ಕಡಲ ವಾಣಿಜ್ಯ ಮಾಡ್ಯುಲರ್ ಸಣ್ಣ ರಿಯಾಕ್ಟರ್, ಅದರ ಹೆಸರು ಲಿಂಗ್ಲಾಂಗ್ 1, ಸೊ ಇದನ್ನು ನಿರ್ಮಾಣ ಮಾಡ್ತದೆ. ಎಲ್ಲಿ ಅಂದರೆ ಚಾಂಗ್ ಜಿಯಾಂಗ್ ಪರಮಾಣು ವಿದ್ಯುತ್ ಸ್ಥಾವರದ ಬಳಿ. ಚಾಂಗ್ ಜಿಯಾಂಗ್ ಪರಮಾಣು ವಿದ್ಯುತ್ ಸ್ಥಾವರ ಯಾವ ದೇಶದಲ್ಲಿದೆ ಅಂತ ಕೂಡ ಕೇಳಬಹುದು. ಇನ್ನು ಬೈಹೆಟನ್ ಅಣೆಕಟ್ಟು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಓಕೆ, ಇದನ್ನು ಚೀನಾ ಜಿನ್ಶಾ ಎಂಬ ನದಿಯಲ್ಲಿ ಸ್ಥಾಪನೆ ಮಾಡಿದೆ. ಸೊ ಈ ಬೈಹೆಟನ್ ಅಣೆಕಟ್ಟು ಸೊ ಪ್ರಸ್ತುತ ವಿಶ್ವದ ಅತಿದೊಡ್ಡ ಅಣೆಕಟ್ಟುಗಳಲ್ಲಿ ಇದು ಕೂಡ ಒಂದು. ಇನ್ನು H10N3, ಇದು ಹಕ್ಕಿ ಜ್ವರ. ಓಕೆ, ಇದರ ಮೊದಲ ಮಾನವ ಪ್ರಕರಣವನ್ನು ಚೀನಾದಲ್ಲಿ ವರದಿ ಮಾಡಲಾಗಿದೆ. ಇತ್ತೀಚೆಗೆ ಹಯಾಂಗ್ 2D ಎನ್ನುವಂಥ ಸಾಗರ ವೀಕ್ಷಣಾ ಉಪಗ್ರಹವನ್ನು ಚೀನಾ ಉಡಾವಣೆ ಮಾಡಿದೆ. ಅದಲ್ಲದೆ ಚೀನಾ ಮಂಗಳಗ್ರಹಕ್ಕೆ ಮೊದಲ ರೋವರನ್ನು ಕಳಿಸಿತ್ತು, ಅದರ ಹೆಸರು ಜುರಾಂಗ್, ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಬ್ರಿಕ್ ರಾಷ್ಟ್ರಗಳು ಇತ್ತೀಚೆಗೆ ಕಾರ್ಬನ್ ಗಡಿ ತೆರಿಗೆ ಅಂದರೆ ಕಾರ್ಬನ್ ಬಾರ್ಡರ್ ಟ್ಯಾಕ್ಸನ್ನು ವಿರೋಧಿಸಿವೆ. ಹಾಗಾದರೆ ಈ ಕಾರ್ಬನ್ ಗಡಿ ತೆರಿಗೆಯನ್ನು ಯಾವ ಒಕ್ಕೂಟವು
ಪ್ರಸ್ತಾಪಿಸಿತ್ತು ಮೋಸ್ಟ್ ಇಂಪಾರ್ಟೆಂಟ್ ಸೊ ಕಾರ್ಬನ್ ಗಡಿ ತೆರಿಗೆ ಅನ್ನೋದನ್ನು ಸೊ ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ ಒಕ್ಕೂಟ ಪ್ರಸ್ತಾವನೆ ಸಲ್ಲಿಸಿತ್ತು ಸೊ ಅದನ್ನು ಬ್ರಿಕ್ ರಾಷ್ಟ್ರಗಳು ಅಂದರೆ ಬ್ರಿಕ್ಸ್ನ ಎಲ್ಲ ರಾಷ್ಟ್ರಗಳು ವಿರೋಧ ಮಾಡಿವೆ ಹಾಗಾದರೆ ಕಾರ್ಬನ್ ಗಡಿ ತೆರಿಗೆ ಅನ್ನೋದು 2026 ಚಾಲ್ತಿಗೆ ಬರಲಿದೆ ಅಂತ ಯುರೋಪಿಯನ್ ಯೂನಿಯನ್ ಹೇಳಿದೆ ಹಾಗಾದರೆ ಅದರ ಕುರಿತು ಸ್ವಲ್ಪ ಶಾರ್ಟಾಗಿ ತಿಳ್ಕೊಳ್ಳೋಣ ಸೊ ಈ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಿಗೆ ಏನಾದರೂ ಬೇರೆ ರಾಷ್ಟ್ರಗಳು ಉಕ್ಕು ಸಿಮೆಂಟ್ ಅಲ್ಯೂಮಿನಿಯಂ ಅಥವಾ ರಸಗೊಬ್ಬರ ಅಥವಾ ಈ ತರಹದ ಯಾವುದೇ ವಸ್ತುಗಳನ್ನು ಸೊ ಮಾರಾಟ ಮಾಡಬೇಕಂದ್ರೆ ಓಕೆ ಈ ಪ್ರಮುಖವಾಗಿ ಇಂತಹ ಇಂಡಸ್ಟ್ರಿಗಳು ಪ್ರಮುಖವಾಗಿ ಏನಂದರೆ ಕಾರ್ಬನನ್ನು ಹೊರಸೂಸ್ತವೆ ಸೊ ಇಂಥ ಉತ್ಪನ್ನಗಳನ್ನು ಏನಾದರೂ ಯುರೋಪಿಯನ್ ಯೂನಿಯನ್ಗೆ ನೀವು ಕಳಿಸ್ಬೇಕಂದ್ರೆ ಮಾರಾಟ ಮಾಡಬೇಕಂದ್ರೆ ಸೊ ಅದಕ್ಕೆ ಇಂತಿಷ್ಟು ಸೊ ಶುಲ್ಕವನ್ನು ಭರಿಸ್ಬೇಕಾಗುತ್ತೆ ತೆರಿಗೆ ರೂಪದಲ್ಲಿ ಯಾಕಂದರೆ ಈ ವಸ್ತುಗಳನ್ನು ತಯಾರು ಮಾಡೋಕ್ಕೆ ಅವು ಏನು ಮಾಡಿರ್ತಾವೆ ಅಂದರೆ ಹೆಚ್ಚು ಕಾರ್ಬನನ್ನು ಹೊರಸೂಸಿರ್ತವೆ ಸೊ ಅದಕ್ಕಾಗಿ ಈ ತೆರಿಗೆಯನ್ನು ಸೊ ಇದು ಆಗ್ತಾ ಇದೆ ಸೊ ಇದು ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ನ ಕಾನ್ಸೆಪ್ಟ್ ಓಕೆ ಹಾಗಾದರೆ ಯುರೋಪಿಯನ್ ಯೂನಿಯನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಓಕೆ ಯುರೋಪಿಯನ್ ಯೂನಿಯನ್ ಅನ್ನೋದು ಮ್ಯಾಸ್ಟ್ರಿಟ್ ಟ್ರೀಟಿಯ ಮೂಲಕ 1993 ಸ್ಥಾಪನೆ ಆಯಿತು ಆ್ಯಕ್ಚುಲಿ ಇದರ ಹಿಸ್ಟ್ರಿ ದೊಡ್ಡದಿದೆ ಸೊ ನಾವು ಮುಖ್ಯವಾಗಿರೋದನ್ನು ಮಾತ್ರ ನೋಡೋಣ ಇದರ ಸದಸ್ಯ ರಾಷ್ಟ್ರಗಳು ಆ್ಯಕ್ಚುಲಾಗಿ 28 ಇದ್ದವು ಈಗ 27 ಯಾಕೆ ಬ್ರಿಟನ್ ಈ ಒಕ್ಕೂಟದಿಂದ ಇತ್ತೀಚೆಗೆ ಹೊರಹೋಗಿದೆ ಆ ವಿದ್ಯಮಾನವನ್ನು ನಾವು ಬ್ರೆಕ್ಸಿಟ್ ಅಂತ ಕರಿತೀವಿ ಹಾಗಾದರೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಬೆಲ್ಜಿಯಂನ ಬ್ರೆಸೆಲ್ಸ್ನಲ್ಲಿ ಇದೆ ಸೊ ಬ್ರೆಸೆಲ್ಸ್ ಅನ್ನೋದು ಬೆಲ್ಜಿಯಂನ ರಾಜಧಾನಿ ಕೂಡ ಹೌದು ಇನ್ನು ಯುರೋಪಿಯನ್ ಯೂನಿಯನ್ ತನ್ನ ಕರೆನ್ಸಿಯನ್ನಾಗಿ ಯೂರೋವನ್ನು ಓಕೆ ಯೂರೋವನ್ನು 1999 ಅಳವಡಿಕೆ ಮಾಡಿಕೊಂಡಿತ್ತು 2002 ಸೊ ಈ ಕರೆನ್ಸಿ ಜಾರಿಗೆ ಬಂದಿತ್ತು ಆಲ್ರೆಡಿ ಈ ಕ್ವಶನನ್ನು ಕೇಳಿದ್ದಾರೆ ಓಕೆ ಹಾಗಾದರೆ ಯುರೋಪಿಯನ್ ಯೂನಿಯನ್ನ ಎಲ್ಲ ರಾಷ್ಟ್ರಗಳು ಯೂರೋವನ್ನು ತನ್ನ ಕರೆನ್ಸಿಯನ್ನಾಗಿ ಅಳವಡಿಕೆ ಮಾಡಿಕೊಂಡಿದ್ದಾವ ಖಂಡಿತವಾಗಲೂ ಇಲ್ಲ ಕೇವಲ 19 ರಾಷ್ಟ್ರಗಳು ಓಕೆ ಭಾವಿನಾಬೆನ್ ಪಟೇಲ್ ಅವರು 2020 ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನ ಯಾವ ಕ್ರೀಡೆಯಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಓಕೆ ಸೊ ಇವತ್ತು ಬಹಳಷ್ಟು ಕ್ರೀಡಾಪಟುಗಳು ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟುಗಳು ಸೊ ಪದಕಗಳನ್ನು ಗೆದ್ದಿದ್ದಾರೆ ಸೊ ಅದರ ಕುರಿತು ನಾವು ನಾಳೆ ಕೂಡ ಡಿಸ್ಕಸ್ ಮಾಡೋಣ ಇದರಲ್ಲಿ ಇವತ್ತು ಕೇವಲ ಸೊ 2 ಪದಕಗಳ ಬಗ್ಗೆ ಮಾತ್ರ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಓಕೆ ಮೊದಲೇದಾಗಿ ಭಾವಿನಾಬೆನ್ ಪಟೇಲ್ ಅವರು 2020 ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಯಾವ ಕ್ರೀಡೆಯಲ್ಲಿ ಬೆಳ್ಳಿ ಪದಕವನ್ನು ಪಡೆದಿದ್ದಾರೆಂದರೆ ಸೊ ಟೇಬಲ್ ಟೆನ್ನಿಸ್ ಓಕೆ ಸೊ ಏನು ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ ನಡೀತಾ ಇದೆ ಅದರಲ್ಲಿ ಭಾರತದ ಮೊದಲ ಪದಕ ಇದಾಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಎಕ್ಸಾಮಲ್ಲಿ ಕೇಳ್ತಾರೆ ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಯಾರು ಮೊದಲ ಪದಕವನ್ನು ಪಡೆದರು ಅಂತ ಯಾವ ಕ್ರೀಡೆಯಲ್ಲಿ ಅಂತ ಕೂಡ ಕೇಳಬಹುದು ಇನ್ನೊಂದು ವಿಷಯ ಏನಪ್ಪ ಅಂದರೆ ಭಾವಿನಾಬೆನ್ ಪಟೇಲ್ ಅವರು ಸೊ ಚೀನಾದ ವಿರುದ್ಧ ಗೆಲ್ಲೋದ್ರ ಮೂಲಕ ಸೊ ಈ ಸಾಧನೆಯನ್ನು ಮಾಡಿದರು ಈ ಮೂಲಕ ಅವರು ಸೊ ಈ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ದೀಪಾ ಮಲ್ಲಿಕ್ ಸೊ ಇವರು ಶಾರ್ಟ್ಪುಟ್ನಲ್ಲಿ 2016 ರಿಯೋ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿಯ ಪದಕವನ್ನು ಗೆದ್ದಿದ್ದರು ಸೊ ಅವರ ನಂತರ ಪದಕವನ್ನು ಗೆದ್ದಂತಹ 2ನೇ ಮಹಿಳೆ ಎನ್ನುವಂಥ ಸಾಧನೆಯನ್ನು ಅವರು ಮಾಡಿದರು ಇವರು ಗುಜರಾತ್ನವರು ಅದೇ ರೀತಿ ಭಾರತದ ನಾಯಕತ್ವದಲ್ಲಿ ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಆಚರಣೆ ಮಾಡಲಾಗುತ್ತೆ ಸೊ ಸಿಂಪಲ್ಲಾಗಿ ವಿಶ್ವಸಂಸ್ಥೆಯು ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಿದಂತ ಕೂಡ ಕೇಳ್ಬೋದು 2023 ಯಾಕಂದರೆ ಭಾರತ ಏನು ಮಾಡಿತ್ತಂದರೆ ಸೊ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನು ಆಚರಣೆ ಮಾಡಬೇಕು ಅಂತ ವಿಶ್ವಸಂಸ್ಥೆಯ ಮೇಲೆ ಬಹಳಷ್ಟು ಒತ್ತಡವನ್ನು ಮುಂಚೆಯಿಂದನು ತಂದಿತ್ತು ಸೊ ಈ ಸಿರಿಧಾನ್ಯಗಳ ಕುರಿತು ಹೇಳಬೇಕಂದ್ರೆ ಸಿರಿಧಾನ್ಯಗಳನ್ನು ನಾವು ಸೊ ಕಡಿಮೆ ನೀರನ್ನು ಬಳಸ್ಕೊಂಡು ಬರಗಾಲ ಪ್ರದೇಶಗಳಲ್ಲೂ ಕೂಡ ಇವನ್ನ ನಾವು ಬೆಳೆಯಬಹುದು ಅದಲ್ಲದೆ ಸೊ ಇವುಗಳಿಗೆ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ ಓಕೆ ಕಡಿಮೆ ನೀರನ್ನು ಇವು ಬಳಸ್ತವೆ ಹೀಗಾಗಿ ಬರಡು ಭೂಮಿಗಳಲ್ಲೂ ಕೂಡ ನಾವು ಮನಸ್ಸು ಮಾಡಿದರೆ ಬೆಳಿಬೋದು ಆದರೆ ಈ ಸಿರಿಧಾನ್ಯಗಳು ಅತಿ ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿವೆ ಹೀಗಾಗಿ ಇವುಗಳ ಮಹತ್ವವನ್ನು ಗುರುತಿಸೋಕೆ ಸೊ ಈ ವರ್ಷನ ಘೋಷಣೆ ಮಾಡಲಾಗಿದೆ ಹಾಗಾದರೆ ಸಿರಿಧಾನ್ಯಗಳಿಗೆ ಎಕ್ಸಾಂಪಲ್ ಯಾವ್ಯಾವು ಫಾರ್ ಎಕ್ಸಾಂಪಲ್ ರಾಗಿ ನವಣೆ ಜೋಳ ಸಜ್ಜೆ ಸೊ ಈ ಥರ ಧಾನ್ಯಗಳನ್ನು ನಾವು ಸಿರಿಧಾನ್ಯಗಳಂತ ಕರಿತೀವಿ ಓಕೆ ಹಾಗಾದರೆ ವಿಶ್ವಸಂಸ್ಥೆಯು ವಿವಿಧ ಅಂತಾರಾಷ್ಟ್ರೀಯ ವರ್ಷಗಳನ್ನು ಘೋಷಣೆ ಮಾಡಿದೆ ಅದರ ಕುರಿತು ಏನಂದರೆ ಎಕ್ಸಾಮ್ಗಳಲ್ಲಿ ಪದೇ ಪದೇ ಕೇಳ್ತಾನೆ ಇರ್ತಾರೆ ಓಕೆ ಹಾಗಾದರೆ ನಾವು ಇಂಪಾರ್ಟೆಂಟ್ ವರ್ಷಗಳನ್ನು ನೋಡ್ತಾ ಹೋಗೋಣ 2020 ಕವರ್ ಮಾಡ್ತಾ ಹೋಗೋಣ ಓಕೆ 2020 ನರ್ಸ್ ಮತ್ತು ಶುಶ್ರೂಷಕಿಯರ ಅಂತಾರಾಷ್ಟ್ರೀಯ ವರ್ಷ ಅಂತ ಘೋಷಣೆ ಮಾಡಿತ್ತು ವಿಶ್ವಸಂಸ್ಥೆ ಯಾಕಂದರೆ ಆ ಟೈಮಲ್ಲಿ ಕೊರೋನಾ ಬಂದಿತ್ತು ಆ ಟೈಮಲ್ಲಿ ನರ್ಸ್ಗಳ ಮಹತ್ವವನ್ನು ತಿಳಿಸೋಕೆ
ಸೊ 2020 ನರ್ಸ್ ಮತ್ತು ಶುಶ್ರೂಷಕಿಯರ ಅಂತಾರಾಷ್ಟ್ರೀಯ ವರ್ಷ ಅಂತ ಘೋಷಣೆ ಮಾಡಿತ್ತು. ಅದೇ ರೀತಿ 2020 ಮತ್ತೊಂದು ವರ್ಷವನ್ನಾಗಿ ಘೋಷಣೆ ಮಾಡಿದೆ, ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ವರ್ಷ ಅಂತ. ಇನ್ನು 2021 ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ವರ್ಷ, ಮತ್ತು ಅಂತಾರಾಷ್ಟ್ರೀಯ ಹಣ್ಣುಗಳು ಮತ್ತು ತರಕಾರಿಗಳ ವರ್ಷ, ಸುಸ್ಥಿರ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಸೃಜನಶೀಲ ಆರ್ಥಿಕ ವರ್ಷ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ನಂಬಿಕೆ ವರ್ಷ ಅಂತ ಘೋಷಣೆ ಮಾಡಿದೆ. ಓಕೆ, ಒಟ್ಟು 4. ಅದೇ ರೀತಿ 2022 ಅಂತಾರಾಷ್ಟ್ರೀಯ ಕುಶಲಕರ್ಮಿಗಳ ಮೀನುಗಾರಿಕೆ ಮತ್ತು ಜಲಕೃಷಿಯ ವರ್ಷ, ಅಂತಾರಾಷ್ಟ್ರೀಯ ಗಾಜಿನ ವರ್ಷ ಅಂತ ಘೋಷಣೆ ಮಾಡಿದೆ. ಈಗ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಿದೆ. ಟೋಕಿಯೋ ಪ್ಯಾರಾಒಲಿಂಪಿಕ್ಸ್ 2020 ಯಾವ ಕ್ರೀಡಾಕೂಟದಲ್ಲಿ ಭಾರತೀಯ ಪ್ಯಾರಾ ಅಥ್ಲೀಟ್ ನಿಷದ್ ಕುಮಾರ್ ಇವರು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ? ಸೊ ನಿಷದ್ ಕುಮಾರ್ ಇವರು ಸೊ ಭಾರತದ ಪ್ಯಾರಾ ಅಥ್ಲೀಟ್, ಸೊ ಟೋಕಿಯೋ ಪ್ಯಾರಾಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದಾರೆ ಯಾವ ಕ್ರೀಡೆಯಲ್ಲಿ ಅಂದರೆ ಹೈ ಜಂಪ್. ಓಕೆ, ಹೈ ಜಂಪ್ನಲ್ಲಿ ಇವರು ಸೊ ಬೆಳ್ಳಿಯ ಪದಕವನ್ನು ಗೆದ್ದಿದ್ದಾರೆ. ಇವರು ಹಿಮಾಚಲ ಪ್ರದೇಶದವರು. ಇತ್ತೀಚೆಗೆ ವಿಶ್ವದ ಅತಿ ಎತ್ತರದಲ್ಲಿನ ಚಿತ್ರಮಂದಿರವನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ? ಸೊ ರೀಸೆಂಟಾಗಿ ಒಂದು ಮೂವ್ ಮಾಡಬಹುದಾದಂಥ ಚಿತ್ರಮಂದಿರವನ್ನು ಸೊ ಲಡಾಖ್ನ ಪಾಲ್ದನ್ ಏರಿಯಾದಲ್ಲಿ, ಪಾಲ್ದನ್ ಪ್ರದೇಶ ಎಲ್ಲಿ ಬರುತ್ತೆ, ಲೇಹ್ನಲ್ಲಿ ಬರುತ್ತೆ. ಸೊ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸೊ ಇದು ವಿಶ್ವದ ಅತಿ ಎತ್ತರದಲ್ಲಿನ ಚಿತ್ರಮಂದಿರ ಅನಿಸಿಕೊಂಡಿದೆ. ಯಾಕಂದರೆ ಇದು 11,562 ಫೀಟ್ ಎತ್ತರದಲ್ಲಿದೆ ಸಮುದ್ರ ಮಟ್ಟದಿಂದ. ಓಕೆ, 2021 ಬಾರ್ಸಿಲೋನಾ ಓಪನ್ ಚೆಸ್ ಪಂದ್ಯಾವಳಿಯ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಯಾರು? ಓಕೆ, ಇತ್ತೀಚೆಗೆ ಈ ಪ್ರಶಸ್ತಿಯನ್ನು ಎಸ್ ಪಿ ಸೀತುರಾಮನ್ ಎನ್ನುವರು ಪಡ್ಕೊಂಡಿದ್ದಾರೆ. ಸೊ ಭಾರತದ ಮತ್ತೊಬ್ಬ ಚೆಸ್ ಆಟಗಾರ ಕಾರ್ತಿಕೇಯನ್ ಮುರಳಿ, ಕಾರ್ತಿಕೇಯನ್ ಮುರಳಿಯವರು ಮೂರನೇ ಸ್ಥಾನವನ್ನು ಪಡ್ಕೊಂಡ್ರು. ಸೊ ಇವರು ಮೂರನೇ ಸ್ಥಾನವನ್ನು ಪಡ್ಕೊಂಡ್ರು ಅಂತ ಇವ್ರ ಬಗ್ಗೆ ನಾವು ತಿಳ್ಕೊಬೇಕಂತಿಲ್ಲ, ಯಾಕಂದರೆ ಕೆಲವೊಮ್ಮೆ ಕೇಳ್ತಾರೆ ಕಾರ್ತಿಕೇಯನ್ ಮುರಳಿ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ. ಅವಾಗ ನಿಮ್ಮ ಉತ್ತರ ಚೆಸ್ ಆಗಿರಬೇಕು. ಓಕೆ, ಹಾಗಾದರೆ ನಾವು ಅನೇಕ ಬಾರಿ ಹೇಳಿದ್ದೇವೆ, ಹೌದಾ? ಸೊ ಭಾರತದಿಂದ ಚೆಸ್ನಲ್ಲಿ ಮೊಟ್ಟ ಮೊದಲು ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಪಟ್ಟವನ್ನು ಅಲಂಕರಿಸಿದವರು ಯಾರು? ವಿಶ್ವನಾಥನ್ ಆನಂದ್. ಅದೇ ರೀತಿ ಸೊ ಮಹಿಳೆಯರಲ್ಲಿ ಭಾರತದಿಂದ ಮೊಟ್ಟ ಮೊದಲು ವಿಶ್ವ ಚೆಸ್ ಚಾಂಪಿಯನ್ನಾಗಿ ಹೊರಹೊಮ್ಮಿದವರು ಯಾರು? ಸೊ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಶಾರ್ಟಾಗಿ ನಾವು ಎನ್ ಎಸ್ ಜಿ ಅಂತ ಕರಿತೀವಿ. ಸೊ ಇತ್ತೀಚೆಗೆ ಇದು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ ಮತ್ತು ನವದೆಹಲಿ ರಾಜಧಾನಿ ಪ್ರದೇಶದ ನಗರಗಳಲ್ಲಿ ಸೊ ಭಯೋತ್ಪಾದನಾ ವಿಗ್ರಹ ವ್ಯಾಯಾಮವನ್ನು ನಡೆಸಿದೆ. ಹಾಗಾದರೆ ಆ ಭಯೋತ್ಪಾದನಾ ನಿಗ್ರಹ ವ್ಯಾಯಾಮದ ಹೆಸರು ಏನು? ಸೊ ಅದರ ಹೆಸರೇನೆಂದರೆ ಗಾಂಡೀವ್. ಸೊ ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಗಾಂಡೀವ್ ಕಾರ್ಯಾಚರಣೆಯು ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಅಂತ ಕೂಡ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು. ಎನ್ ಎಸ್ ಜಿ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ರಾಷ್ಟ್ರೀಯ ಭದ್ರತಾ ಪಡೆ ಅಂತ ಕೂಡ ನಾವು ಕರಿತೀವಿ. ಓಕೆ, ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಓಕೆ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಸೊ ಇದು ಭಾರತೀಯ ಕೃಷಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥ ಒಂದು ಭಯೋತ್ಪಾದನಾ ನಿಗ್ರಹ ಘಟಕ ಆಗಿದೆ. ಇದನ್ನು ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಕಾಯ್ದೆ 1986 ಅಡಿಯಲ್ಲಿ 22 ಸೆಪ್ಟೆಂಬರ್ 1986 ಸ್ಥಾಪನೆ ಮಾಡಲಾಯಿತು. ಇದರ ಕೇಂದ್ರ ಕಚೇರಿಯಲ್ಲಿದೆ, ನವದೆಹಲಿಯಲ್ಲಿ ಇದೆ. ಹಾಗಾದರೆ ಇದಕ್ಕೆ ಮುಖ್ಯಸ್ಥರು ಅಥವಾ ಏಜೆನ್ಸಿ ಕಾರ್ಯನಿರ್ವಾಹಕರು ಅಂತ ಇರ್ತಾರೆ. ಸೊ ಅವ್ರು ಯಾರಂದರೆ ಪ್ರಸ್ತುತ MA ಗಣಪತಿಯವರು. ಓಕೆ, ಸೊ ಇವಿಷ್ಟು ಸೊ August 30 ಪ್ರಮುಖ ಪ್ರಚಲಿತ ಘಟನೆಗಳು. ಸೊ ಏನು ಟೋಕಿಯೋ ಪ್ಯಾರಾಒಲಿಂಪಿಕ್ಸ್ನಲ್ಲಿ ಸೊ ಪದಕಗಳನ್ನು ಪಡೆದಿದ್ದಾರೆ, ಸೊ ಅದರ ಕುರಿತು ನಾಳೆ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳೋಣ. ಸುಮ್ಮನೆ ನಾವು ಅವಸರದಲ್ಲಿ ಹೇಳಿದರೆ ಸೊ ಕಡಿಮೆ ಇನ್ಫಾರ್ಮೇಷನನ್ನು ಕೊಟ್ಟಂಗಾಗತ್ತೆ. ಅದಕ್ಕಾಗಿ ಸೊ ನಾಳೆ ವಿಡಿಯೋದಲ್ಲಿ ನಾನು ಅದನ್ನು ಕವರ್ ಮಾಡ್ತೇನೆ. ಓಕೆ, ಬಾಯ್.